ಇವಾಗ ಮಡಿಕೇರಿಯ ತುಂಬ ಫೇಮಸ್ ಆಗಿರೋ ಫಾಲ್ಸ್ ಅದ ಅಟ್ಲಿ ಫಾಲ್ಸ್ ಅಲ್ಲಿ ಇದ್ದೀವಿ. ಆ್ಯಂಡ್ ಇಲ್ಲಿ ಪರ್ ಹೆಡ್ 100 ರುಪೀಸ್ ಟಿಕೆಟ್ ಇರುತ್ತೆ. ಟಿಕೆಟ್ ಕೊಟ್ಬಿಟ್ಟು ತೊಗೊಂಡ್ಬಿಟ್ಟು ಒಳಗೆ ಬರಬೇಕು. ನಾವು ಈಗ ಟಿಕೆಟ್ ತೊಗೊಂಡು ಒಳಗೆ ಬರ್ತಾ ಇದ್ದೀವಿ. ಮೆಟ್ಲು ಇದೆ, ಮೆಟ್ಲು ಇಟ್ಕೊಂಡು ಹೋಗ್ಬೇಕು ಫಾಲ್ಸ್ಗೆ. ಆ್ಯಂಡ್ ಆ ಕಡೆ ಈ ಕಡೆ ಫುಲ್ ಕಾಫಿ ಎಸ್ಟೇಟ್ ಇದೆ ನೋಡಿ, ಇಲ್ಲಿ ಕಾಫಿ ಆ ಥರ ಬಿಟ್ಟಿದೆ ಅಂತ ಹೇಳಿ. ಸೊ ಕಾಫಿ ಎಸ್ಟೇಟ್ ಮಧ್ಯೆ ನಾವು ನಡ್ಕೊಂಡು ಹೋಗ್ಬೇಕು ಫಾಲ್ಸ್ಗೆ. ಆ್ಯಂಡ್ ಫಾಲ್ಸ್ ಸೌಂಡ್ ಇಲ್ಲಿಗೆ ಕೇಳಿಸ್ತಾ ಇದೆ, ಬೀಳ್ತಾ ಇದೆ. ಮತ್ತೆ ತುಂಬ ದೂರ ಏನು ನಡೆಯೋದು ಬೇಡ ಅನ್ಸುತ್ತೆ. ಮಧ್ಯ ಮಧ್ಯ ಇಲ್ಲಿ ಬೆಂಚ್ಗಳಿದೆ, ಕುಸ್ತಾದ್ರೆ ಕುತ್ಕೊಂಬೋದು. ಆ್ಯಕ್ಚುಲಿ ಮೆಟ್ಲುಗಳು ತುಂಬ ಇದ್ದಾವೆ, ನಾವು ಮೆಟ್ಲು ಇಟ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಸುತ್ತಮುತ್ತ ಫುಲ್ ಕಾಫಿ ಎಸ್ಟೇಟ್ ಇದೆ ನೋಡಿ, ಗ್ರೀನರಿ ತುಂಬ ಚೆನ್ನಾಗಿ ಕಾಣುತ್ತೆ. ನಾವು ಅರ್ಲಿ ಮಾರ್ನಿಂಗ್ ಬಂದಿರೋದ್ರಿಂದ ಒಂಥರ ಫ್ರೆಶ್ ಫೀಲಿಂಗ್ ಇದೆ. ಆ್ಯಂಡ್ ಸ್ವಲ್ಪ ಚಳಿ ಕೂಡ ಇದೆ, ಸ್ವಲ್ಪ ಲೈಕ್ ವಾಕಿಂಗ್ ಮಾಡಬೇಕು ಆಗುತ್ತೆ. ನಾವಿವಾಗ ಫಾಲ್ಸ್ ಹತ್ರ ಬಂದಿದ್ದೀವಿ, ಇಲ್ಲಿಂದ ಫಾಲ್ಸ್ ಕಾಣ್ತಾ ಇದೆ. ಈಗ ತುಂಬ ಚೆನ್ನಾಗಿದೆ ಫಾಲ್ಸ್, ಸೌಂಡ್ ನೋಡಿದ್ರೆ ಗೊತ್ತಾಗುತ್ತೆ ಸಿಕ್ಕಾಗುತ್ತೆ ಕಂಫರ್ಟಬಲ್ ಇಷ್ಟ. ಒನ್ ಆಫ್ ದ ಬ್ಯೂಟಿಫುಲ್ ಫಾಲ್ಸ್ ಇದೆ ಆ್ಯಕ್ಚುಲಿ. ನೋಡಿ ವ್ಯೂ ಚೆನ್ನಾಗಿದೆ. ಹಾಲು ಹಾಲು ಬಿದ್ದಂಗೆ ಆಗ್ತಾ ಇದೆ. ಮೇಲೆ ಒಂದು ಸಣ್ಣ ಫಾಲ್ಸ್ ಥರ ಇದೆ. ಆ್ಯಂಡ್ ಬಂದು ದೊಡ್ಡ ಫಾಲ್ಸ್ ಕರೆಕ್ಟಾಗಿ ಮಳೆಗಾಲ ಮುಗಿದವರೆಗೆ ಬಂದಿರೋದ್ರಿಂದ ನೀರು ತುಂಬ ಇದೆ. ಎಷ್ಟು ದೇಶದಲ್ಲಿ ನೀರು ಕಡಿಮೆ ಆಗುತ್ತೆ ಅಂತ ಹೇಳಿ ತುಂಬ ಬ್ಯೂಟಿಫುಲ್ ಫಾಲ್ಸ್. ಫಾಲ್ಸ್ ಹತ್ರ ಓಟ ಆಗಲ್ಲ ಅಂತ ಗೈಡ್ಸ್. ನಾವು ಇವಾಗ ಅಬ್ಬಿ ಫಾಲ್ಸ್ ಅಂತ ವ್ಯೂ ಪಾಯಿಂಟ್ ಅಲ್ಲಿ ಇದ್ದೀವಿ. ಆ್ಯಂಡ್ ಇಲ್ಲಿಂದ ಫಾಲ್ಸ್ ತುಂಬ ಚೆನ್ನಾಗಿ ಚೆನ್ನಾಗಿ ಕಾಣ್ತಾ ಇದೆ ಫಾಲ್ಸ್. ವ್ಯೂ ಪಾಯಿಂಟ್ ಮತ್ತೆ ರಿಪೇಟೆ ಮಾಡಿದ್ದು ಅನ್ಸುತ್ತೆ. ಆ್ಯಂಡ್ ಇಲ್ಲಿ ಫಾಲ್ಸ್ ಬಿಡಕ್ಕೆ ಹೋಗೋಕ್ಕೆ ಆಗೋದಿಲ್ಲ ನಮಗೆ ಆ್ಯಕ್ಚುಲಿ. ಒಂದು ತೂಗು ಸೈಟ್ ಆಯಿತು ಫಾಲ್ಸ್ ಬಿಡಕ್ಕೆ ಹೋಗುತ್ತೆ, ಬಟ್ ಅದು ಮುರಿದೋಗ್ಬಿಟ್ಟಿದೆ. ಸೊ ಇವಾಗ ಈ ವ್ಯೂ ಪಾಯಿಂಟ್ ಇದೆ ನೋಡ್ಬೋದು ಫಾಲ್ಸ್ನ ಅಷ್ಟೇ. ಫಾಲ್ಸ್ ಬಿಡಕ್ಕೆ ಹೋಗಿ ನೀರಲ್ಲಿ ಆಟ ಆಡ್ತಾ ಆಗೋಲ್ಲ.